ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ನಲ್ಲೇ ಇದೆ. ಒಂದು ಸಂಸ್ಥೆ ಅತಿ ವೇಗವಾಗಿ ಬೆಳೆದಿರೋ ಒಂದು ಹಿಸ್ಟ್ರಿ ಯಾವುದಾದ್ರೂ ತೆಗೆದು ನೋಡಿದ್ರೆ ಅದಾನಿ ಗ್ರೂಪ್ ಆಗುತ್ತೆ. ನಿಜ. 3 ಇಯರ್ಸ್ನಿಂದ 4 ಇಯರ್ಸ್ನಲ್ಲಿ 7-8 ಲಕ್ಷ ಕೋಟಿ ರೂಪಾಯಿ ಒಳಗೆ ಬೆಳೆದಿದ್ದಾರೆ. ನಿಜ. ಇದು ಆರ್ಗ್ಯಾನಿಕ್ ಗ್ರೋತ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಗೆ ಈ ಸರ್ಕಾರ ಬೆಳೀತು ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಒಂದು ಅದಾನಿ ಹೇಗೆ ಬೆಳೀತು ಅನ್ನೋದು. ಇವಾಗ ಅದಾನಿ ಅವರು ತುಂಬ ಸಿಂಪಲ್ ಆಗಿ ಹೇಳಕ್ ಪ್ರಯತ್ನ ಪಡ್ತೀನಿ, ಅಷ್ಟು ಸಿಂಪಲ್ ಅಲ್ಲ, ಆದರೂ ಅಟ್ಲೀಸ್ಟ್ ಜನರಿಗೆ ಅರ್ಥ ಆಗೋ ತರ ಹೇಳಕ್ ಪ್ರಯತ್ನ ಪಡ್ತೀನಿ. ಇವಾಗ ಅದಾನಿ ಗ್ಯಾಸ್ ಅಂತ ಒಂದು ಕಂಪನಿ ಶುರು ಮಾಡ್ತಾರೆ. ಹೌದು ಹೌದು. ಈ ಹೊಸ ಕಂಪನಿಗೆ ಜನಮಾನ್ಯತೆ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಬ್ಯಾಂಕ್ಗಳ ಹತ್ರ ಹೋಗ್ತಾರೆ, ಬ್ಯಾಂಕ್ಗಳ ಹತ್ರ ಲೋನ್ ಕೊಡಿ ಅಂತ ಹೇಳಿ ಬ್ಯಾಂಕ್ಗಳಿಂದ ಸಿಕ್ಕಾಪಟ್ಟೆ ಲೋನ್ ತಗೊಂಡು ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ ಒಂದು ಈ ಕಂಪನಿನ ಒಂದು ಈ ಲೆವೆಲ್ಗೆ ತರ್ತಾರೆ, ಒಂದು ಹಂತಕ್ಕೆ. ಈ ಹಂತಕ್ಕೆ ತಂದು ಇದನ್ನ ಜನರ ಹತ್ರ ಐ ಪಿ ಒ ಅಂತ ಹೇಳಿ ಪಬ್ಲಿಕ್ ಹತ್ರ ದುಡ್ಡುಗಳು ತಗೊಳ್ತಾರೆ. ಈ ಕಡೆ ಸರ್ಕಾರದಿಂದನೂ ತಗೊಂಡಿದ್ದಾರೆ, ಪಬ್ಲಿಕ್ ಇಂದಾನೂ ತಗೊಂಡಿದ್ದಾರೆ. ನಾಳೆ ಏನ್ ಮಾಡ್ತಾರೆ, ಅದಾನಿ ಪೋರ್ಟ್ ಅಂತ ಇನ್ನೊಂದು ಓಪನ್ ಮಾಡ್ತಾರೆ. ಈ ಹೊಸ ಕಂಪನಿಗೆ ಯಾರೋ ದುಡ್ಡು ಕೊಡಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ತಗೊಂಡಿರೋ ದುಡ್ಡು ಮತ್ತೆ ಇದನ್ನ ಅಲ್ಲಿಗೆ ಸಾಲವಾಗಿ ಕೊಡ್ತಾರೆ, ಸಾಲ ಸಾಲವಾಗಿ ಇವರೇ ಕೊಡ್ತಾರೆ. ಇದನ್ನ ಒಂದು 6-8 ತಿಂಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅದು ಬೆಳೆಸಿ ಇದನ್ನ ಬೆಳೆಸ್ತಾರೆ. ಇದನ್ನ ಮತ್ತೆ ಸರ್ಕಾರದಿಂದ ಸಾಲ, ಬ್ಯಾಂಕಿಂದ ಸಾಲ, ಮತ್ತೆ ಔಟ್ ಸೈಡ್ ಐ ಪಿ ಒ ಇಂದ ಸಾಲ, ಹೀಗೆ ತಗೊಂಡು 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 ಈ ಕಂಪನಿ ಏನು, ದಿಸ್ ಇಸ್ ಕಾಲ್ಡ್ ಲಿವರೇಜಿಂಗ್. ಫೈನಾನ್ಷಿಯಲ್ ಟರ್ಮ್ ಅಲ್ಲಿ ನಾವೇನು ಹೇಳೋದು ಅಂದ್ರೆ, ಒಂದು ಕಂಪನಿಯ ಒಂದು ಇಮೇಜ್, ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ನಿಂದ ಹೇಗೆ ಅದರ ಲಿವರೇಜ್ ತಗೊಳ್ಳೋದು ಅಂತ ತಗೊಳ್ತಾರೆ. ಇದು ಪ್ರತಿಯೊಂದು ಕಂಪನಿಗಳು ಇದನ್ನು ತಗೊಂಡೇ ತಗೊಳ್ತಾರೆ. ಆದರೆ ಅದಾನಿ ಈ ಮಟ್ಟದಲ್ಲಿ, ತುಂಬಾ ಮಟ್ಟದಲ್ಲಿ ದೇರ್ ಲಿವರೇಜ್ ಇಸ್ ವೆರಿ ಹೈ. ಇದೇ ತರಾನೇ ಲೀಮನ್ ಬ್ರದರ್ಸ್ 2008 ಅಲ್ಲಿ, ಎಕ್ಸಾಕ್ಟ್ಲಿ ಲೀಮನ್ ಬ್ರದರ್ಸ್ ಏನ್ ಮಾಡಿದ್ರು, ಇನ್ಶೂರೆನ್ಸ್ ತಮಗೆ ಕೊಡ್ತಿದ್ರು. ನೀವೊಂದು ನಿಮ್ ಬಗ್ಗೆ ನೀವೊಂದು 10 ಕೋಟಿ ನಿಮ್ಮನ್ನ ನೀವು ಇನ್ಶೂರೆನ್ಸ್ ಮಾಡ್ಕೊಳ್ತೀರಾ, 10 ಕೋಟಿ ನಾನು ಬ್ಯಾಂಕ್ಗೆ ಆದ್ರೆ ಒಂದೇ ಲಾಸು ಅಂತ ಹೇಳಿ ನಮ್ಮ ಇನ್ನೊಬ್ಬರ ಇವ್ರ ಹತ್ರ ರೀಇನ್ಶೋರ್ ಮಾಡ್ತಿದ್ರು. ಮಧ್ಯದಲ್ಲಿ ಅವ್ರಿಗೆ 8 ರೂಪಾಯಿಗೆ ಮಾಡೋರು ನನ್ನ ಹತ್ರ 10 ರೂಪಾಯಿ ಕಮಿಷನ್ ತಗೊಂಡ್ರೆ 2 ರೂಪಾಯಿ ಪ್ರಾಫಿಟ್ ಮಾಡ್ತಾರೆ. ಲೀಮನ್ ಬ್ರದರ್ಸ್ ಏನ್ ಮಾಡ್ಬಿಟ್ರು, ಆ ರೀಇನ್ಶೋರ್ ಮಾಡೋದನ್ನು ಕೂಡ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅವಾಗ ಲಾಸ್ ಆದಾಗ ಬುಕ್ಕಲ್ಲಿ ಏನಾಯ್ತು ಅಂದ್ರೆ, 10 ಕೋಟಿ ಪ್ಲಸ್ ರೀಇನ್ಶೂರೆನ್ಸ್ 10 ಕೋಟಿ, 20 ಕೋಟಿ ಬುಕ್ ಲಾಸ್ ಆಯ್ತು. ಅದೇ ರೀತಿ ಇವಾಗ ಏನಾಗುತ್ತೆ, ಅದಾನಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಒಂದು ಕೊಂಡಿಯ ಚೈನ್ ಮಾಡ್ಬಿಟ್ಟಿದ್ದಾರೆ. ಈ ಕೊಂಡಿಯ ಚೈನ್ ಅಲ್ಲಿ ಯಾವ್ದಾದ್ರೂ ಒಂದು ಕೊಂಡಿ ಎಫೆಕ್ಟ್ ಆಯ್ತು ಅಂದ್ರೆ ಅದರದ್ದು ರಿಪರ್ಕಷನ್ ಸಿಕ್ಕಾಪಟ್ಟೆ ಇದೆ. ಸೊ ಇದು ಯಾತಕ್ಕೆ ಅಂತ ಹೇಳಿದ್ರೆ, ಮೂಲತಃ ನಿಜ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ದುಡ್ಡಿನ ಕಮ್ಮಿ, ತುಂಬಾ ಇದೆ, ಕಮ್ಮಿ ದುಡ್ಡು, ಅವೈಲಬಿಲಿಟಿ ಇಸ್ ಲೆಸ್. ಸೊ ಇವಾಗ ಏನ್ ಮಾಡ್ತಾ ಇದ್ರೆ, ಜೈಜಾಂಟಿಕ್ ಕಂಪನೀಸ್ ಆರ್ ಕಮಿಂಗ್. ಒಂದು ರಿಲಯನ್ಸ್ ಅವರು ಈಗ ರೀಟೇಲ್ ಸೆಕ್ಟರ್ ಅನ್ನ ಕಂಪ್ಲೀಟ್ ಆಗಿ ಅವರು ಮೊನಾಪಲಿ ಮಾಡಬೇಕು ಅಂತ. ಅದಾನಿ ಅವರು ಪೋರ್ಟು, ಗ್ಯಾಸು, ಹೈವೇ ಇಂಥ ಮೆಗಾ ಪ್ರಾಜೆಕ್ಟ್ಸ್ಗಳನ್ನ ಅದಾನಿ ತಗೋಬೇಕು ಅಂತ ಮೊನಾಪಲಿ ಮಾಡೋದು. ಸ್ಕೇರ್ಸಿಟಿ ಅಂತಲ್ಲ, ಎಕಾನಮಿ ಆಫ್ ಸ್ಕೇಲ್ ಅವಾಗ ಸಿಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.